ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿ ಮಂಡಕ್ಕಿ ಅದರಲ್ಲೂ ಮಸಾಲಾ ಮಿರ್ಚಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳ್ರಿ. ಸೋ ಹಾಗಾಗಿ ನಾನು ಇವತ್ತು ಮಸಾಲಾ ಮಿರ್ಚಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಅಂಡ್ ಕಿಚನ್. ಐ ಹೋಪ್ ಸೋ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೋ ಮಾರ್ನಿಂಗ್ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಎಲ್ಲ ಪೂಜೆ ಆಯಿತು. ಸೋ ನೋಡಿ, ವಿಭೂತಿ ಕೂಡ ಹಚ್ಕೊಂಡಿದ್ದೀನಿ. ನನ್ನ ಫೇವ್ರೇಟ್ ವಿಭೂತಿ ಅಂದರೆ ದಿನಾಲು ಎರಡು ಟೈಮ್ ನಾನು ವಿಭೂತಿ ಕಂಪಲ್ಸರಿ ಹಚ್ತಾನೆ ಇರ್ತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಮಸಾಲ ಮಿರ್ಚಿ ಬಜ್ಜಿ ಮತ್ತು ಮಂಡಕ್ಕಿನ ಮಾಡ್ತಾ ಇದ್ದೆ. ಸೊ ಮಂಡಕ್ಕಿಯನ್ನು ಶೇರ್ ಮಾಡ್ತಾ ಇಲ್ಲ, ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಸೊ ಮಸಾಲ ಮಿರ್ಚಿ ಶೇರ್ ಮಾಡಿದ್ದಿಲ್ಲ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ರು ಆಯ್ತಂತ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಬನ್ನಿ, ಹಾಗಾದರೆ ಮಿರ್ಚಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಸೊ ನೀವೇ ನನ್ನ ವೀಡಿಯೋನ ಮೊದಲು ನೋಡ್ಬೋದು. ಸೊ ಹಾಗಾದರೆ ಬನ್ನಿ, ಈ ಮಸಾಲೆ ಮಿರ್ಚಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮಸಾಲ ಮಿರ್ಚಿ ಬಜ್ಜಿ ಮಾಡಲಿಕ್ಕೆ ಮೊದಲು ಬೇಕಾಗಿರೋದು ಈ ಥರ ಮೆಣಸಿನಕಾಯಿ. ಸೊ ಯಾವ ಥರ ಮೆಣಸಿನಕಾಯಿ ಬೇಕಾದರೂ ನೀವು ತೊಗೊಳ್ಬೋದು. ನಾನು ಸ್ವಲ್ಪ ಮಧ್ಯದಲ್ಲಿ ಸೀಳಿ ಬೀಜನ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಖಾರ ಇದ್ದರೆ ಬೀಜ ತೆಗೀರಿ, ಇಲ್ಲ ಅಂದರೆ ಬೇಡ, ನಡೆಯುತ್ತೆ. ಸೊ ನೋಡಿ, ಇಲ್ಲಿ ಸುಮಾರು 6 ಬಜ್ಜಿಯಾಗಷ್ಟು ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ ನಾನು. ಆನಂತರ ಅಜ್ವಾಯನನ್ನು ತೊಗೊಂಡಿದ್ದೀನಿ, ಓಂ ಕಾಳು ಅಂತ ಏನು ಕರಿತೀರಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕೈಯಿಂದ ಈ ಥರ ಕ್ರಷ್ ಮಾಡಿ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ಆನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಅದಕ್ಕಿಂತಲೂ ಸ್ವಲ್ಪ ಕಮ್ಮಿನ ಅಂತ ಹೇಳ್ಬೋದು, ಸೋಡಾನ ತೊಗೊಂಡಿದ್ದೀನಿ, ಅಡುಗೆ ಸೋಡಾ. ಆನಂತರ ಒಂದು ಚಿಟಿಕೆಯಷ್ಟು ಜೀರಿಗೆ, ಒಂದು ಸ್ಪೂನಷ್ಟು ಬಿಸಿ ಬಿಸಿ ಆಗಿರೋ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಟ್ರಿಕ್ಸ್ ಇದೆ ಇದರದ್ದು, ಆನಂತರ ನಾನು ತೋರಿಸ್ತೀನಿ ಏನಂತ. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕಲಸ್ಕೊಳ್ಬೇಕಾಗುತ್ತೆ. ತುಂಬ ಗಟ್ಟಿನೂ ಅಲ್ಲ, ತುಂಬ ತಿಳಿನೂ ಅಲ್ಲ, ಒಂದು ಮೀಡಿಯಮ್ ಅಳತೆಯಲ್ಲಿ ಕಲಸ್ಕೊಳ್ಬೇಕಾಗುತ್ತೆ ಬಜ್ಜಿಗೆ ಇಟ್ಟು. ಸೊ ನೋಡಿ, ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ. ಸೊ ನಾನು ಹೇಳಿದ್ನಲ್ವ ಒಂದು ಟ್ರಿಕ್ಸ್ ಅಂತ, ಇದೇ ಆ ಟ್ರಿಕ್ಸ್. ಈ ಟ್ರಿಕ್ಸ್ ಬಂದು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಕಾರ್ನ್ಫ್ಲೋರ್ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಸ್ಮೂತಾಗಿ ಎರಡೂ ರೀತಿ ಟೇಸ್ಟ್ ಕೊಡುತ್ತೆ. ಸೊ ನೋಡಿ, ಇವಾಗ ಈ ಥರ ಬಜ್ಜಿ ಇಟ್ಟು ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲ ಅಂದರೆ ಏನು ತುಂಬ ಕೆಲಸ ಹಿಡಿಯೋದಿಲ್ಲ, ಒಂದು ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಅಚ್ಚಕರದ ಪುಡಿ, ಸ್ವಲ್ಪ ಉಪ್ಪು, ಆನಂತರ ಪಾನಿಪುರಿಗೆ ಬಳಸ್ತಿರಲ್ವ ಆ ಪೌಡರ್, ಇಲ್ಲಾಂದರೆ ಆಮ್ಚೂರ್ ಪೌಡರ್, ಸ್ವಲ್ಪ ಚಾಟ್ ಮಸಾಲ ಹಾಕಿಬಿಟ್ರೆ ಮಸಾಲ ರೆಡಿಯಾಗುತ್ತೆ. ತುಂಬಾ ಈಸಿಯಾದ ಮೆಥಡ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಇವಾಗ ಮಸಾಲ ಕೂಡ ರೆಡಿ ಆಯಿತು. ತುಂಬಾ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸೊ ಇವಾಗ ಸೈಡ್ ಬೈ ಸೈಡ್ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾಯ್ದಿದೆ. ಈ ಟೈಮ್ಗೆ ನಾನು ಬಜ್ಜಿನ ಬಿಡ್ತೀನಿ ಒಂದೊಂದಾಗಿ. ನೋಡಿ, ಈ ಥರ ಹಿಟ್ಟಿನಲ್ಲಿ ಅದ್ಬಿಟ್ಟು ಅರ್ಧ ಮೆಣಸಿನಕಾಯಿ ಕಾಣಬೇಕು ಆ ಥರ ಹಿಟ್ಟಿನಲ್ಲಿ ಅದ್ಬಿಟ್ಟು ಬಜ್ಜಿನ ಹಾಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು, ನೋಡಿ, ಈ ಥರ ಹಿಟ್ಟಲ್ಲಿ ಅದ್ದಿದ ತಕ್ಷಣ ಈ ಥರ ಎಣ್ಣೆಯಲ್ಲಿ ಹಾಕಿಬಿಡಬೇಕು. ಅಂದಾಗನೇ ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ, ಅರ್ಧ ಬಜ್ಜಿ ಕಂಡ್ರೆ ಅದು ಚೆನ್ನಾಗಿ ಅನಿಸುತ್ತೆ. ಹೋಟೆಲ್ಗಳಲ್ಲೆಲ್ಲ ನೋಡ್ತಿರ್ಬೋದು, ಸೇಮ್ ಅದೇ ಥರನೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನೋಡಿ, ಈ ಥರ ಒಂದೊಂದಾಗಿನೇ ಬಜ್ಜಿ ಹಾಕೊಳ್ತಾ ಇದ್ದೀನಿ. ಒಂದು ಸೈಡ್ ಬೆಂದಿದೆ, ಸೊ ಮತ್ತೊಂದು ಸೈಡ್ ನಾನು ತಿರುವಿ ಹಾಕ್ತಾ ಇದ್ದೀನಿ. ನೋಡ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಅದೇ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡ್ಬೋದು, ಇವಾಗ ಬಜ್ಜಿ ಆಗ್ತಾ ಬಂತು. ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ನಲ್ಲಿ ಕೂಡ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಜ್ಜಿ ಅಂತ. ಸೊ ಸೆಕೆಂಡ್ ಬ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಸೆಕೆಂಡ್ ಬ್ಯಾಚ್ ಕೂಡ ಅದೇ ಥರ ಹಾಕ್ಕೊಳ್ಳೋದು, ಅದರಲ್ಲೇನು ಚೇಂಜಸ್ ಇಲ್ಲ. ಸೊ ನೋಡ್ಬೋದು, ಈ ಥರ ಒಂದೊಂದೇ ಬಜ್ಜಿನ ನಾನು ಎಣ್ಣೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಸೆಕೆಂಡ್ ಬ್ಯಾಚ್ ಕೂಡ ಆದ ನಂತರ ನಾನು ತೋರಿಸ್ತೀನಿ ಎಲ್ಲ ಬಜ್ಜಿನೂ ಯಾವ ಥರ ಆಗಿದೆ.
ಸೊ ಬಜ್ಜಿ ಅಂತೂ ರೆಡಿ ಆಯಿತು. ಇವಾಗ ಇದಕ್ಕೆ ಮಸಾಲಾನ ಸ್ಟಫಿಂಗ್ ಮಾಡೋಣ. ಈ ಥರ ಮಧ್ಯದಲ್ಲಿ ಬಜ್ಜಿನ ಸೀಳ್ಬಿಟ್ಟು ಅದಕ್ಕೆ ನಾವು ಮಸಾಲಾನ ಸ್ಟಫಿಂಗ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಬಜ್ಜಿನೂ ಈ ಥರ ಮಧ್ಯದಲ್ಲಿ ಸೀಳ್ತೀನಿ. ಆನಂತರ ಇಷ್ಟು ಕ್ರಿಸ್ಪಿ ಆಗಿತ್ತಲ್ವ, ಸೊ ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ತುಂಬಾ ಸ್ಮೂತಾಗಿತ್ತು. ಆ ಕ್ರಿಸ್ಪಿನೆಸ್ ನಿಮಗೆ ಕೇಳಿಸ್ಬೇಕು ಅಂತ ಅನಿಸ್ತಿತ್ತು, ಬಟ್ ಏನು ಮಾಡೋದು, ಟಿ ವಿ ಹಚ್ಚಿರೋದ್ರಿಂದ ಕಾಫಿ ರೈಟ್ ಆಗುತ್ತಲ್ವ, ಸೊ ಸಾಂಗ್ಸ್ ಎಲ್ಲ ಇತ್ತು, ಹಾಗಾಗಿ ನಾನು ಕೇಳಿಸ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಮಾಡಿದಾಗ ನಾನು ಖಂಡಿತ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ. ಈ ಥರ ಮುಟ್ಟಿದರೆ ಸೌಂಡ್ ಎಲ್ಲ ಆಗ್ತಿದೆ, ಅಷ್ಟು ಕ್ರಿಸ್ಪಿ ಆಗಿತ್ತು. ಸೊ ಎಲ್ಲ ಮಸಾಲನ್ನು ಸ್ಟಫಿಂಗ್ ಮಾಡಿ ಆಯಿತು. ನೋಡ್ಬೋದು, ವಾವ್, ಬಾಯಲ್ಲಿ ನೀರೇ ಬರುತ್ತೆ ಅಲ್ವಾ, ಸೊ ಆ ಥರ ಆಗಿದೆ. ಸೊ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬ ಅಂದರೆ ತುಂಬ ಲೈಕ್ ಆಯಿತು. ಮನೆಯಲ್ಲೂ ಕೂಡ ಹಸ್ಬೆಂಡ್ ತುಂಬ ಇಷ್ಟಪಟ್ಟು ತಿಂದರು. ಆನಂತರ ನೋಡ್ಬೋದು ಇಲ್ಲಿ ನಾನು ಮಂಡಕ್ಕಿ ಸೂಸ್ಲ ಅಂತೀವಲ್ಲ, ಸೊ ಅದನ್ನು ಕೂಡ ಮಾಡಿದ್ದೆ. ಅದ್ರ ಜೊತೆಗೆ ಬಜ್ಜಿ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ, ಯಾವ ರೀತಿಯಾಗಿದೆ ನೋಡ್ಬೋದು. ಮಂಡಕ್ಕಿದು ಎರಡು ವಿಡಿಯೋಸ್ ಆಲ್ರೆಡಿ ಮಾಡಿ ಹಾಕಿದ್ದೀನಿ ನೋಡಿ, ಇಲ್ಲ ಅಂದರೆ ನೋಡಿ ಗೊತ್ತಾಗುತ್ತೆ. ಈ ಒಂದು ಮಂಡಕ್ಕಿ ಸೂಸ್ಲ ಅಥವಾ ಹಸಿ ಚೂಡ ಅಂತಲೂ ಕೂಡ ಮಾಡಿ ತೋರಿಸಿದ್ದೀನಿ. ಅದ್ರ ಜೊತೆಗೂ ಕೂಡ ಈ ಒಂದು ಮಸಾಲೆ ಮಿರ್ಚಿ ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಮಿರ್ಚಿ ಬಜ್ಜಿ ಮತ್ತು ಮಂಡಕ್ಕಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಟೇಸ್ಟ್ ಮಾಡಿ ತೋರಿಸ್ತೀನಿ, ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಮಸಾಲ ಮಿರ್ಚಿ ತುಂಬ ಕ್ರಿಸ್ಪಿಯಾಗಿ, ಒಳಗಡೆ ಸ್ಮೂತಾಗಿ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಡಲೆ ಹಿಟ್ಟು ಜೊತೆಗೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದರೆ ಕ್ರಿಸ್ಪಿ ತುಂಬ ಚೆನ್ನಾಗಿ ಬರುತ್ತೆ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು, ಟೇಸ್ಟ್ ಒಂದೇ ರೀತಿಯೇ ಇರುತ್ತೆ. ಸೊ ನೋಡಿದ್ರಲ್ವ ಇವತ್ತಿನ ಈ ಒಂದು ಮಿರ್ಚಿ ಬಜ್ಜಿ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ಹೊಸರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ವಾಚ್ ಮಾಡಿ. ಮತ್ತೊಂದು ಹೊಸ ರೆಸಿಪಿ ಅಥವಾ ಹೊಸ ಟಿಪ್ಸ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್, ಬಾಯ್.